ಹೌದು ಮಲ್ಲಿ, ಆದ್ರೆ ಈಗ ದೇವ್ರು ಆಕಾಶ್ ಅವ್ರನ್ನೇ ಆಶೀರ್ವಾದ ಮಾಡ್ಕೊಟ್ಟಿದ್ದಾನೆ. ಒಪ್ತಿರೋ ಅಕ್ಕಿ ಕೂಡ ಒಪ್ಪಿದ್ದಾರೆ, ಮಾತುಕತೆಗೆ ಅಂತ ಅಣ್ಣ ಅಕ್ಕಿ ಇಬ್ರು ಹೋಗಿದ್ದಾರೆ. ಆದ್ರೆ ಬರೋಕೆ ಯಾಕೆ ಇಷ್ಟು ತಡ ಮಾಡ್ತಾ ಇದಾರೆ? ಹೇ ದಡ್ಡಿ, ಹಿಂಗೋಗ್ ಹಂಗ್ ಬರಕ್ಕೆ ಮೈಸೂರೇನ್ ಪಕ್ಕದಲ್ಲಿದೆ ಅನ್ಕೊಂಡಿದ್ಯಾ? ಅಲ್ಲ, ಮೈಸೂರ್ ಯಾಕಷ್ಟು ದೂರ? ಓಹೋ, ವಿರಹ ಇವಾಗ್ಲಿ ಜೋರ? ಹಾಗೇನಿಲ್ಲ ಮಲ್ಲಿ. ಏ ಕಲಿ, ಆಕಾಶ್ ಪವನ್ ಜೊತೆ ಫೋನಲ್ಲಿ ಮಾತಾಡಿದ್ಮೇಲೆ ನಿನ್ ವರ್ಸೇನೆ ಬದಲಾಗಿದೆ? ಹಾಗೇನಿಲ್ಲಪ್ಪ, ಚೂರು ಹೃದಯ ಭಾರ. ಫಾರಿನ್ನು ಮೈಸೂರ್ಕಿನ ದೂರ. ಹೌದಲ್ವಾ, ಎಲ್ಲದಕ್ಕೂ ಟೈಮ್ ಆಗುತ್ತೆ ಅಲ್ವಾ? ಟೈಮ್ ಚೆನ್ನಾಗಿದ್ರೆ ಎಲ್ಲ ಒಂದೇ ಸೆಕೆಂಡ್ ಅಲ್ಲಿ ಆಗುತ್ತೆ. ಹಾಗಿದ್ರೆ ನನ್ ಟೈಮ್ ಚೆನ್ನಾಗಿದೆ ಅಂತ್ಯಾ? ನಿನ್ ಜೀವನದಲ್ಲಿ ಇದಕ್ಕಿಂತ ಒಳ್ಳೆ ಟೈಮ್ ಬರಕ್ ಸಾಧ್ಯನೇ ಇಲ್ಲ. ಯಾಕೆ ಹೇಳು, ನಿಮ್ ಅತ್ತೆ ಅಂತ ರಾಕ್ಷಸಿ ಮನ್ಸಲ್ಲಿ ನಿನ್ಮೇಲ್ ಮೊದಲನೇ ಸಲ ಪ್ರೀತಿ ಹುಟ್ಟಿದೆ. ಇನ್ಮೇಲೆ ಎಲ್ಲ ಶುಭನೇ. ನೆಮ್ಮದಿಯಾಗಿ ಬಾಗ್ಲ ಕಂಡು ಪಾಚ್ಕೋ. ಅಣ್ಣ ಅಕ್ಕಿ ಬಂದ್ಬಿಟ್ರೆ? ಲೇ ಗೂಂಬೆ, ಇನ್ ಎಷ್ಟು ಬಿಸಿಳ್ಬೇಕೆ ನಿನ್ಗೆ? 467 ಕಿಲೋಮೀಟರ್ ದೂರ. ಹೋಗೋದ್ಕೆ ತಡ ಆಗಿರುತ್ತೆ, ಇನ್ ಬರೋದ್ಕೆ ನಾಳೆ ಆಗುತ್ತೆ. ಇವತ್ ರಾತ್ರಿ ಬಸ್ ಹತ್ತಿದ್ರೆ ನಾಳೆ ಬೆಳಗ್ಗೆ ಬರ್ತಾರೆ. ಅಂದ್ಮೇಲೆ ಬೆಳಗ್ಗೆವರೆಗೂ ಕಾಯ್ಬೇಕು ಅಲ್ಲಿ ತನಕನ. ತಡ್ಕು ತಾಯಿ, ನಿನ್ ಗಂಡನ್ ಮನೆ ಸಮಾಚಾರ ಬರೋದು ಸುಮ್ನೆ ಅಲ್ಲ, ಸಾವಧಾನವಾಗಿ ಬರುತ್ತೆ, ಸಡನ್ ಆಗಿ ಸಂತೋಷನು ತರುತ್ತೆ. ಆಮೇಲೆ ಆಕಾಶಕ್ಕೆ ನೋಟ, ಈ ಊರಿಗೆ ಟಾಟ. ಹೌದಲ್ಲ, ಎಲ್ರೂ ಖುಷಿ ಪಡಿ, ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳ್ತಾ ಇದೆ. ಇನ್ನು ಮುಂದೆ ಈ ಒಕ್ಕುಟುಂಬದಲ್ಲಿ ನನ್ನ ಮಾತೇ ನಡೆಯೋ ಕಾಲ ಬರುತ್ತೆ. ಹಾಗಾದ್ರೆ ನಾನು ಆಕಾಶ್ ಮಾಮನ್ ಕನಸು ಕಾಣ್ಬೋದ ಡಾಡು? ಆಕಾಶನ ಜೊತೆ ಆಕಾಶದಲ್ಲಿ ತೇಲಾಡ್ಬೋದು. ಎಲ್ಲರೂ ಶೋಕಾಚರಣೆ ಏನಿದ್ದಾರೆ, ಅಂತ ಉಪ್ಪು ತುಪ್ಪ ಆಕಡ ಬನ್ನಿ. ಅಮ್ಮ, ಆಕಾಶ್ ಫೋನು. ಅವನು ಅವಾಗಿಂದ ನನಗೂ ಫೋನ್ ಮಾಡ್ತಾನೆ ಇದ್ದಾನೆ, ಸೈಲೆಂಟ್ಗೆ ಹಾಕಿಬಿಟ್ಟಿದ್ದೀನಿ, ರಿಸೀವ್ ಮಾಡ್ತಿಲ್ಲ. ರಿಸೀವ್ ಮಾಡಿದ್ರು ಏನಂತ ಹೇಳಕ್ ಸಾಧ್ಯ? ಸಾಧ್ಯ ಇಲ್ಲ ಅಂದ್ಕೊಂಡು ನಡೆದಿರೋ ವಿಷಯನ ಹೇಳದೆ ಪೋಸ್ಟ್ಪೋನ್ ಮಾಡೋದಕ್ಕಾಗತ್ತಾ ಚಿಕ್ಕಮಾವ? ಏ ಏನಿದು, ನಾನೇ ಡಲ್ ಆಗಿದ್ದು ನಿಮ್ಮನ್ನೆಲ್ಲ ಉರ್ಸಣ ಅನ್ಕೊಂಡ್ರೆ ನೀವೇ ಡ್ರಾಮಾ ಮಾಡ್ತಿದ್ದೀರಾ? ಲೇ ಆಕಾಶ, ಅದು ಗೊತ್ತು ಮಾವ ಗೊತ್ತು, ಹೆಣ್ಣಿನ ಮನೆಯವ್ರು ಮನೆಗೆ ಬಂದೋಗಿದ್ದಾರೆ, ಮನಸ್ಸು ಒಳಗಡೆ ಬಾಂಗ್ಲಾ ಡ್ಯಾನ್ಸ್ ಮಾಡ್ತಿದ್ದೆ, ಚಮಕ್ ಕೊಡಕ್ಕಿ ಸೈಲೆನ್ಸು, ಎಲ್ಲ ಗೊತ್ತು ನನಗೆ. ನಿಮ್ಮ ಸಂತೋಷ ನನಗೆ ಹೇಳೋಕ್ಕೂ ಮುಂಚೆ ನನ್ನ ಸಂತೋಷ ಹೇಳ್ಕೊಂಬಿಡ್ತೀನಿ. ಅಜ್ಜಿ, ನಾನಿವತ್ತು ಪುಷ್ಪ ಹತ್ರ ಮಾತಾಡಿದೆ. ಆಕಾಶಕ್ಕೆ ಆಕಾಶದಲ್ಲಿ ತೇಲಾಡ್ದಂಗಿತ್ತು ಅಂದ್ರೆ ಹೇಗಿರ್ಬೇಕು ಯೋಚನೆ ಮಾಡಿ. ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಗೊತ್ತಾ? ನೀವು ಪರ್ಮಿಷನ್ ಕೊಟ್ಟಿದ್ದೆ ಕೊಟ್ಟಿದ್ದು, ಸಾರಿ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ. ಪುಷ್ಪ ಅಂತೂ ಸೂಪರ್ ಅಜ್ಜಿ, ಅವಳು ಮಾತಾಡೋದ್ರಲ್ಲಿ ಸ್ವಲ್ಪ ಕಂಜೂಸು, ಆದ್ರೆ ಮಾತಾಡಿದ್ದೆಲ್ಲ ಸಿಹಿಯಾದ ಜ್ಯೂಸು, ಮನ್ಸಿಗೆ ಮೆತ್ತೋ ತರ ಕೌಂಟರ್ ಕೊಡ್ತಾಳೆ. ನಮ್ಮ ಕೂಡ್ ಕುಟುಂಬಕ್ಕೆ ಬಂದ್ ಸೇರೋ ಒಲಿವಿನ ಕೊಂಡಿ ಆಗ್ತಾಳೆ ಪುಷ್ಪ, ಹಾಗೆ ನನ್ನ ಹೃದಯಕ್ಕೆ ಒಂದು ಒಳ್ಳೆ ಜೋಡಿ ಆಗ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ನಿಮ್ಗೊಂದು ಗೊತ್ತ ಹೇಳ, ಯಾರನ್ನೂ ಹೇಳಕ್ ಹೋಗ್ಬಿಡಿ, ನಾನು ಪುಷ್ಪ ಇಬ್ರು ಒಬ್ರಿಗೊಬ್ರು ಮನಸ್ಸು ಕೊಟ್ಟಾಯ್ತು. ಇನ್ ಈ ಜನ್ಮದಲ್ಲಿ ನನ್ನ ಹಾರ್ಟ್ಗೆ ನನ್ನ ಲೈಫ್ಗೆ ಇನ್ನೊಂದು ಹುಡುಗಿ ಬರಕ್ ಸಾಧ್ಯನೇ ಇಲ್ಲ. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಆಫ್ ಯು ಅಜ್ಜಿ, ಯಾಕಂದ್ರೆ ಅಂತ ಹುಡುಗಿನ ನನಗ್ ಸೆಲೆಕ್ಟ್ ಮಾಡ್ಕೊಟ್ಟಿರೋದು ನೀವು. ಅವಳ ಗುಣಗಳು ನನಗ್ ಮಾತ್ರ ಅಲ್ಲ, ಇಡೀ ಮನೆಗೆ ಒಪ್ಪುತ್ತೆ, ಅದವಳ ಮಾತಲ್ಲೇ ಗೊತ್ತಾಯ್ತು. ಅಲ್ಲ ಆಕಾಶ, ನಾನು ಹೇಳೋ ಸ್ವಲ್ಪ ಕೇಳೋ. ಮಾಮ, ನನ್ನ ಕೊನೆ ಡೈಲಾಗ್ ಬಾಕಿ ಇದೆ, ಹೇಳ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ಅಜ್ಜಿ, ಲೈಫ್ ಎಷ್ಟು ವಿಚಿತ್ರ ನೋಡಿ. ನೀವ್ ಹೇಳಿದ್ರಿ ನನ್ನ ಉಸಿರು ನಿಂತೋಗೋ ಟೈಮ್ ಬಂತು ಮದ್ವೆ ಆಗೋ ಆಕಾಶ ಅಂತ. ಆದ್ರೆ ನಾನಿವತ್ತು ಹೇಳ್ತಿದ್ದೀನಿ, ಪುಷ್ಪ ನನ್ನ ಲೈಫಿಂದ ಮಿಸ್ ಆದ್ರೆ ನನ್ನ ಪ್ರಾಣ ಹೋಗ್ಬಿಡುತ್ತೆ. ಏನ್ರಿ ಕೆಲ್ಸ ಮುಗಿತ? ಅದೇನೋ ಗೊಬ್ಬರ ಹಾಕ್ಬೇಕು ಅಂತಿದ್ರಲ್ಲ, ಹಾಕಿದ್ರ ಹಂಗೆ ಬಂದ್ರ? ನಿಮ್ಮನ್ನೇ ಮಾತಾಡ್ತಿರೋದು, ಕಿವಿ ಕೇಳಿಸ್ತಿಲ್ಲ ಅಥವಾ ಕಿವಿಗೆ ಏನಾದ್ರು ಒಕ್ಕಿಸ್ಕೊಂಡಿದ್ಯಾ?
ನಿನ್ನ ಥರ ಏನೇ ಮಾತು? ಆಡೋ ಮಾತನ್ನ ತಿರುಗಿಸೋಳು ನೀನು, ಕೊಟ್ಟ ಮಾತನ್ನ ಕೆಡಿಸೋಳು ನೀನು, ಭಾವನೆಗಳ ಬೆನ್ಗೆ ಬರೆಯಾಳಿ ಬೇಟ ನೀನು. ನೆನ್ಪಿರ್ಲಿ, ಮಗಳು ಮುಂದೆ ಬೈತಿದ್ದೀರಾ? ಏಯ್, ನನ್ನ ತಂಗಿಯ ಮನು ಮಗಳ ಥರನೇ ಕಣೆ. ಈ ಮಗಳು ಕೊಡೋ ಬೆಲೆ ಆ ಮಗಳಿಗೆ ಯಾಕೆ ಕೊಡಲ್ಲ? ಕನ್ಸು ಕಟ್ಕೊಂಡಿದ್ಲು ನನ್ನ ತಂಗಿಯಮ್ಮ, ಅದನ್ನ ಕತ್ತಿಸ್ಕಿ ಒಸ್ಕಾಕ್ಬಿಟ್ಟಲೆ. ಅಣ್ಣ ಹೋಗ್ಲಿ ಬಿಡಣ್ಣ. ಏನಮ್ಮ ಬಿಡೋದು, ಅದೃಷ್ಟ ಅನ್ನೋದು ಅಪರೂಪಕ್ಕೆ ಬಾಗಿಲು ತಟ್ಟತ್ತೆ, ಅದಕ್ಕೆ ಬಾಗಿಲು ತೆಗೆಯೋದು ಹಾಳಾಗೋಗ್ಲಿ. ತಟ್ಟೋ ಕೈನೇ ಕತ್ತರಿಸ ಕಟ್ಟಿನಮ್ಮ ನಿಮ್ಮ ಮತ್ಗೆ. ಮಾತು ಮಿತಿ ಮೀರ್ತಿದೆ. ನಿನ್ನ ನಡವಳಿಕೆ ಈಗಾಗಲೇ ಮಿತಿಗೊಂದು ಗತಿ ಕಾಣಿಸಾಗಿದೆ. ಬೇರೆಯವ್ರ ಭವಿಷ್ಯನ ಹರ್ಕೊಂಡು ಮುಕ್ಕೊಂಡು ಮನೆಯಾಳೆ ಬುದ್ಧಿ ಇಟ್ಕೊಂಡು ಜೀವನದಲ್ಲ ಬೇನ್ ಸಾಸ್ಬೇಕು ಅಂತಿದ್ಯಾ ಅಣ್ಣ? ಮುಗ್ದೋದ್ ಕತೆ, ಈಗ ಮತ್ತೆ ಯಾಕಣ ಮಾತು? ಚೆನ್ನಾಗಿದೆ ಕಣೆ, ನನ್ ಗಂಡ ಅನ್ನೋಕೆ, ನೀನ್ ಎತ್ಕೊಳೋಕೆ, ನೀನು ತಾನ ಇವರು ತಂದಾನ? ಏನ್ ನಿಮ್ಗಿಬ್ರ ಮಧ್ಯೆ ಬಾರ್ದೆ ಸಿಕ್ಕಿರೋ ತಂಟೇನ ನಾನು? ಹೌದು ಕಣೆ, ನಮ್ ಮನೆ ಮರ್ಯಾದಿನ ಆ ಮೈಸೂರು ಮನೆಯಲ್ಲಿ ತಂಟೆ ಬಾರ್ಸ ತಗ್ದಲ್ಲ ನೀನು. ಮೂಚಿನಿ ಬಾಯಿ, ಏನೋ ಕೇಳ್ತಿದ್ದೀನಿ ಅನ್ ಮಾತ್ರಕ್ಕೆ ನಿಮ್ಗದೆಲ್ಲ ಸ್ವೀಕಾರ ಮಾಡೋ ಆಕಾರ ಅಲ್ಲ ನಾನು. ಇಷ್ಟಕ್ಕೂ ನಾನೇನ್ ತಪ್ಪು ಮಾಡ್ದೆ? ಕೇಳ್ತಿಯಲ್ಲ, ಆ ಮೈಸೂರು ಸಂಬಂಧ ಹಾಳು ಮಾಡ್ದಿಯಲ್ಲ. ಓ ಹೌದು, ಆ ಸಂಬಂಧ, ಆ ಮೈಸೂರು ಸಂಬಂಧ ನಿಮ್ಗೆ ಬೇಕ್ ತಾನೆ? ಫೋನ್ ಕೊಡಿ ಕೊಡಿ. ಏನ್ ಮುಖ ನೋಡ್ತಾ ಇದೀರಾ? ಫೋನ್ ಕೊಡಿ. ನನ್ ಗಂಡನ್ ತಂಗಿಯಮ್ಮ ನನ್ ಸಂಸಾರ ನೆಮ್ಮದಿ ನಾದ್ಕೊಂಡ್ ಕೂತಿದ್ಯಲ್ಲ, ತಗೋ ಹೋಗು, ಫೋನ್ ಹತ್ರ ಮಾತಾಡು, ಮಾತಾಡಿ ಅವನಿಗೆ ವಿಷಯ ಅರ್ಥ ಆಗಿ ತಿಳಿಸು, ಹೋಗು. ಹೇಳ್ಬೇಕಾಗಿರೋ ವಿಷಯ ಇಷ್ಟೇ, 2 ಕೋಟಿ ಕೊಡು, ನನ್ನ ಮದ್ವೆ ಮಾಡ್ಕೋ. ಕೊಳ್ಳಿಗೆ 2 ಕೋಟಿನ ತಾಳಿ ಕಟ್ಟಬೇಕು ಅಂದ್ರೆ ನಮ್ಮ ಅತ್ತೆ ಮನ ಅಕೌಂಟ್ಗೆ 2 ಕೋಟಿ ಬೀಳ್ಬೇಕು ಅಂತ ಹೇಳು. ಅದನ್ನೇ, ಅವ್ರ ಮನೆಯವ್ರು ಕೊಡಲ್ಲ ಎದ್ದೋಗಿ ಅಂತೇಳಿದ್ದು. ರೀ, ಇವಳೆ ನಮ್ಮ ಮನೆಯವ್ರನ್ನ ಕೇಳ್ತಾಳ, ಮದ್ವೆ ಆಗೋ ಗಂಡನ್ ಕೇಳ್ತಾಳೆ, ದುಡ್ಡು ಆ ಕಡೆಯಿಂದ ಬಂದ್ರು ಸರಿ ಈ ಕಡೆಯಿಂದ ಬಂದ್ರು ಸರಿ. ಏಯ್ ಫೋನ್ ಮಾಡು, ದುಡ್ಡು ಕೊಡ್ಸು. ರೀ, ಎಲ್ಲ ಅವ್ರು ಹೇಳ್ದಂಗೆ ಕೇಳ್ಬೇಕು ಅಂತ ಏನ್ ಇಲ್ವಲ್ಲ, ನಮ್ಗೂ ಚೂರು ಆಸೆಗಳು ಬರಲ್ವಾ, ನಮ್ಗೂ ಚೂರು ಭಾವನೆಗಳು ಇರಲ್ವಾ, ಅದಕ್ಕೆ ಅವ್ರು ಬೆಲೆ ಕೊಡ್ಬೇಕಲ್ವಾ? ಅವ್ರ ಈ ಮನೆಗ್ ಬಂದ್ರು, ನೋಡಿದ್ರು, ಇಷ್ಟ ಆಯ್ತು ಕೊಟ್ಬಿಡಿ ಅಂದ್ರು. ನಾನು ಅವ್ರ ಮನೆಗೆ ಹೋದೆ, ನೋಡ್ದೆ, ಇಷ್ಟ ಆಯ್ತು ಕೊಟ್ಬಿಡಿ ಅಂದೆ. ಅವ್ರಿಗೆ ಹೆಣ್ಣು ಇಷ್ಟ ಆಯ್ತು, ನನಗೆ ಹಣ ಇಷ್ಟ ಆಯ್ತು, ಅಷ್ಟೇ ತಾನೇ ವ್ಯತ್ಯಾಸ. ಅವ್ರು ಕೊಡಿ ಅಂತಷ್ಟೇ ನಾವು ಹುಡುಗಿ ಕೊಟ್ಬಿಡ್ಬೇಕು, ನಾವು ಕೊಡಿ ಅಂದ್ರೆ ಅವ್ರು ದುಡ್ಡು ಕೊಡಲ್ಲ. ನ್ಯಾಯ ಯಾವಾಗ್ಲೂ ನ್ಯಾಯವಾಗೇ ಇರ್ಬೇಕು. ನಾನೇನೋ ಮಾಡಬಾರ್ದು ಮಾಡಿದೀನಿ ಅಂತ ನೀವು ಹಿಂಗೆ ಮುಖ ಗಂಟಾಕೊಂಡು ನಿಂತ್ಕೊಂಡ್ರೆ, ನನಗೆ ಬಾಯಿಗೆ ಬಂದಂಗೆ ಬೈದ್ರೆ ನನ್ನ ಏನ್ ಅನ್ಕೊಂಡಿದ್ರ? ನನಗೂ ಸ್ವಲ್ಪ ಮರ್ಯಾದೆ ಇದೆ. ಮಾತಾಡೆ, ಅವನ ಹತ್ರ ಮಾತಾಡಿ, 2 ಕೋಟಿ ಕೊಡ್ಸು, ಆಗತ್ತಾ? ಹೋಗು ಹೋಗು. ನಿನ್ ಮದ್ವೆ ಇತ್ಯರ್ಥ ಆಗೋದು ಫೋನ್ ನೋಡೋದ್ರಿಂದ ಅಲ್ಲ, ಫೋನ್ ಮಾಡೋದ್ರಿಂದ. ಹೋಗೆ, ಹೋಗ್ ಫೋನ್ ಮಾಡು. ನಿನ್ ಭವಿಷ್ಯ ನನ್ ಭವಿಷ್ಯ ಒಂದ್ ಫೋನಲ್ಲಿದೆ. ಹೋಗ್ ನಿನ್ ಬಾವಿ ಗಂಡನ್ ಫೋನ್ ಮಾಡಿ 2 ಕೋಟಿ ದುಡ್ಡು ಹಾಕ್ಸು. ಬೇಡ ಅದಕ್ಕೆ. ಯಾವ್ದು ಬೇಡ, ನಾನ ಫೋನ? ಫೋನ್ ಬೇಡ ಅದಕ್ಕೆ. ನಿಮ್ಮ ಥರನೇ ಸರಿ, ನಾನು ಮನೆಗೆ ಸೊಸೆ ಹಾಕ್ ಹೋಗಲ್ಲ. ನನ್ಗೆ ಯೋಗ್ಯತೆನೂ ಇಲ್ಲ, ನಾನು ಅವ್ರ ಮನೆಗೆ ಲಾಯಕ್ಕಲ್ಲ. ಅಣ್ಣ, ನೀನ್ ಅದಕ್ಕೆ ನಾನು ಏನು ಬಲ್ವಂತ ಮಾಡಬೇಡ. ಬೇಡ ಅನ್ನೋದು ತುಂಬಾ ದೊಡ್ಡ ಪದ ತಂಗಿಯಮ್ಮ. ಬೇಕು ಬೇಡಗಳ ಮಧ್ಯೆ ಬದುಕನ್ನ ಸಣ್ಣದ್ ಮಾಡ್ಕೊಳ್ಳೋದ್ ಬೇಡಣ್ಣ. ನನ್ನ ಉತ್ತರ ಬೇಡ ಅಷ್ಟೇ. ನೋಡಿದ್ರ ಅವಳೆ ಬೇಡ ಅಂತ ಹೋಗ್ತಿದ್ದಾಳೆ. ನಾ ಆದ್ರೂ ಅಡ್ಡಿ ಬಂದಿದ್ದ
ಇಲ್ಲ ತಾನೆ. ಹಿಂಗ್ ಮುಂದೆ ಸುಮ್ ಸುಮ್ನೆ ನನ್ ಮೇಲೆ ಅಪವಾದ ಹೊರಿಸ್ಬೇಡಿ. ಇನ್ನೇನಾದ್ರೂ ಮಾತಾಡಿದ್ರೆ ಅಷ್ಟೇ, ಮೈಸೂರು ಸಂಬಂಧಕ್ಕೆ ಲಾಭ ತರ ಯೋಗ್ಯತೆ ಇಲ್ಲ. ಮುಂದ್ ಬಿತ್ತು ಗಿರ್ಜಾ. ಎಲ್ಲಿದ್ಯೆ ಲಲಿತಕ್ಕ? ಅತ್ತೆ ಅಡ್ಗೆ ಮನೇಲಿದ್ದಾರೆ. ಕರೀಲ, ನಿನ್ ಕೆಲ್ಸ ನೀನ್ ನೋಡ್ಕೊ, ನಾನ್ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಗಿರ್ಜಾ, ಗಿರ್ಜಾ. ಯಾಕೆ, ಏನೈತೆ? ಒಂದ್ ಅರ್ಜೆಂಟ್ ವಿಷಯ ಇದೆ. ಊರಲ್ಲಿ ಇರೋದು ಸತ್ಕಿತ್ರ ಹೆಂಗೆ? ಶಿವ ಸಾಯೋ ವಿಷಯ ಅಲ್ಲ ಕಣೆ, ಬದುಕ್ಸೋ ವಿಷಯ. ನೀನ್ ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತೀಯ, ನೀನ್ ಸ್ವಲ್ಪ ಸಮಾಧಾನದಿಂದ ಕೇಳ್ತೀಯ. ಈಗ ನಾದಿನ 2 ಕೋಟಿಗೆ ಮಾರಕ್ ಹೋಗಿದ್ದಲ್ಲ. ಮಾತಾಡು. ಅದನ್ ಯಾಕೆ ನೆನ್ಪಿಸ್ತೀಯ? 2 ಕೋಟಿ ಇರ್ಲಿ, 2,000 ಗಿಟ್ಟಿಲ್ಲ ಕಣೆ. ಬಸ್ ಚಾರ್ಜ್ ದಂಡ ಅಂತ ನಿಂಗೆ ಹೇಳಲಿಲ್ವಾ? ಅಯ್ಯೋ, ಆ ವಿಷಯ ಬಿಡೆ. ನಾನೊಂದು ಹೊಸ ಆಫರ್ ತಂದಿದ್ದೀನಿ. ನೀನೇನೆ ಪೇಟೆ ಬಿದ್ದಿಲ್ ಬರಲ್ವಾ ಆಫರು ಆಫರು ಅಂತ ಹಂಗ್ ಮಾತಾಡ್ತಾ ಇದೀಯ? ಅಯ್ಯೋ ಗಿರ್ಜಾ, ಇಲ್ಲಿ ಕೇಳೆ, ನಿನ್ ನಾದ್ನಿಗೆ ಹೊಸ ಸಂಬಂಧ ಬಂದೈತೆ. 10 ಲಕ್ಷ ಕೊಡ್ತಾರೆ, ಫುಲ್ ಕ್ಯಾಶು. ಮದ್ವೆ ಖರ್ಚು ಅವರೇ ನೋಡ್ಕೋತಾರೆ. 10 ಲಕ್ಷನಾ? ಫುಲ್ ಕ್ಯಾಶ್ ಕೊಡ್ತಾರಾ ಕಣೆ? ಮದ್ವೆ ಗಂಡ ಯಾರು? ಯಾರೋ ವಯಸ್ಸಾದವ್ರಂತೆ ಕಣೆ. ಇದು 2ನೇ ಮದ್ವೆ ಅಂತೆ. ನಿನ್ ಗಂಡ ಅಪ್ಪಣ್ಣಿಗಿಂತ ಒಂದ್ 20-25 ವರ್ಷ ದೊಡ್ಡವರಷ್ಟೇ. ಅವ್ರ ಅಪ್ಪನ ವಯಸ್ಸು ಅಂತ ಹೇಳು. ಇರ್ಲಿ ತಗೋ, ಕಳ್ಕೊಳೋದ್ ಏನಿದೆ? ಅದ್ರಿಂದ 10 ಲಕ್ಷ ಕಮ್ಮಿ ಆಯ್ತು ಅಂತ ಅನ್ಸ್ತಿಲ್ವಾ? ಕುದ್ರಿದ್ರೆ 2 ಕೋಟಿ ಬಂದಿರೋದು. ಏನೋ ಮಿಸ್ ಆಯ್ತು ಅಂತ ತೀರಾ 10 ಲಕ್ಷ ಒಪ್ಕೊಳಕ್ ಆಗುತ್ತಾ? ಗಂಡಿಗ್ ಬೇರೆ ವಯಸ್ಸಾಗಿದೆ ಅಂತೀಯ. ನೋಡು, ಮಾತಾಡು. ನಿಂಗೂ ಬೇಕಿದ್ರೆ ಕಮಿಷನ್ ಮಾತಾಡೋಣ ಅಂತೆ. ಗಿರ್ಜಾ, ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಬಿಡು. ಒಂದ್ ವೇಳೆ ನಿನ್ಗೇನಾದ್ರೂ 10 ಲಕ್ಷ ಕಮ್ಮಿ ಆಯ್ತು ಅನ್ಸಿದ್ರೆ ಅವ್ರಿಗೆ ಫೋನ್ ಮಾಡಿ ಬರ ಕೇಳ್ತೀನಿ. ಎದುರುಗಡೆ ಕುತ್ಕೊಂಡು ಇಷ್ಟೆಲ್ಲ ಇಷ್ಟು ಅಂತ ವ್ಯವಹಾರ ಮಾತಾಡ್ಕೋ. ಸರಿ, ಕರ್ಸು ನೋಡೋಣ. ಸರಿ, ಹಂಗಾದ್ರೆ ಈಗ್ಲೇ ಫೋನ್ ಮಾಡ್ತೀನಿ. ಆತರ ಕೆಟ್ಟೊಳೆ ಹೊಸಿ ನಿಂತ್ಕೋ. ಯಾಕೆ? ವ್ಯಾಪಾರ ನಮ್ಮನೇಲಿ ಮಾತಾಡೋದ್ ಬೇಡ. ನನ್ ಗಂಡಂಗೆ ಏನಾದ್ರೂ ಗೊತ್ತಾದ್ರೆ ಅಷ್ಟೇ, ನನ್ ತಂಗಿ ಏನ್ ಸಂತೆಲ್ ಸಿಕ್ಕಿರೋ ಸಬ್ಸಿಗೆ ಸೊಪ್ಪ ಅಂತ ಶುರು ಮಾಡ್ಕೊಂತಾನೆ. ಒಂದ್ ಕೆಲ್ಸ ಮಾಡು, ನಿಮ್ ಮನೆಗೆ ಕರ್ಸು, ಅಲ್ಲೇ ಬಂದ್ ಮಾತಾಡ್ತೀನಿ. ಗಿರ್ಜಾ, ನಿನ್ ತಲೆನೇ ತಲೆ ಕಣೆ. ನಿನ್ ತಲೆ ಮನೆ ಹಾಳಾಗ ಮೊದ್ಲು ಬೆಲೆ ವಿಷಯ ಮಾತಾಡು, ಹೋಗು. ಸರಿ ಸರಿ, ಹಿಂಗ್ ಹೋಗಂಗ್ ಬರ್ತೀನಿ. ಆಹಾ, ಲೇ ಪುಷ್ಪ, ಏನೇ ನಿನ್ ದೆಸೆ? ನಿನ್ ಮದ್ವೆಗ್ ದುಡ್ಡು ಖರ್ಚು ಮಾಡ್ಬೇಕಲ್ಲ ಅಂತ ಹೊಟ್ಟೆ ಉರಿತಿತ್ತು. ಈಗ ನೋಡಿದ್ರೆ ನಿನ್ ಮದ್ವೆ ಮಾಡ್ಕೊಳ್ಳೋರೆ ದುಡ್ಡು ಕೊಡ್ತೀನಿ ಅಂತಾರೆ. ನಿನ್ ಕನ್ಯಾದಾನದ ಕಾರ್ಯಕ್ರಮ ಒಳ್ಳೆ ಕಮಾಯಿನೇ ಮಾಡ್ತಿದೆ. ಇಷ್ಟು ವರ್ಷ ಅನ್ನ ಹಾಕಿ ಸಾಕಿದ್ದಕ್ಕೆ ಲಾಸ್ ಏನಾಗಿಲ್ಲ ಬಿಡು. ಹಾಯ್. ಹಾಯ್ ಆಕಾಶ, ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಕಣೋ. ಅಜ್ಜಿ ಅಜ್ಜಿ ಅಜ್ಜಿ, ನೀವು ಮಾತು ಶುರು ಮಾಡಕ್ ಮುಂಚೆ ನಂದೊಂದು ಮಾತಿದೆ. ನಾನು ಇಷ್ಟಪಟ್ಟು ಒಂದು ಕೆಲಸ ಮಾಡಿದ್ದೀನಿ, ನೀವ್ ಯಾರು ಬೈಬಾರ್ದು, ಓಕೆನಾ? ಬಯ್ಯೋ ಅಂತ ಕೆಲಸ ನಮ್ಮ ಆಕಾಶ ಯಾವತ್ತು ಮಾಡಲ್ವಲ್ಲ. ಅಂಥದ್ದೇನೋ ಮಾಡಿದೆ ಮಗನೇ. ಪುಷ್ಪ, ನೀವೆಲ್ಲ ಇಷ್ಟಪಟ್ಟಣ್ಣು, ನೀವ್ ಇಷ್ಟಪಟ್ಟವಳು ನಿಮ್ ಮನ್ಸಿಗೆ ಬಂದು ಆಮೇಲೆ ಇಂಟರ್ನೆಟ್ ಅಲ್ಲಿ ಹಾರ್ಕೊಂಡು ನನ್ ಕಣ್ಣಿಗೆ ಕಾಣಿಸಿ ಆಮೇಲೆ ನನ್ ಮನ್ಸಿಗೆ ಬಂದ್ಲ? ಬಂದೋಳು ಹೋದ್ಮೇಲೆ ಹೋಗಿಲ್ಲ, ಹೊಸ ರೂಪ ಪಡ್ಕೊಂಡ್ಲು. ಎಲ್ರು ಕಣ್ಮುಚ್ಚಿ, ನಿಮ್ಗೆ ಹೇಳ್ತಾ ಇರೋದು, ಪ್ಲೀಸ್ ಕಣ್ಮುಚ್ಚಿ. ಆ ಪುಷ್ಪ ಹೊಸ ರೂಪ ಪಡ್ಕೊಂಡು ನನ್ ಕೈ ಮೇಲೆ ಬಂದಿದ್ದಾಳೆ. ನಿಮ್ ರಿಯಾಕ್ಷನ್ ನೋಡಿದ್ರೆ ಪಾಪ ನನಗೆ ಎಷ್ಟು ನೋವಾಗಿರುತ್ತೋ ಏನೋ ಅಂತ ಒದ್ದಾಡ್ತಿದ್ದೀರಲ್ವಾ? ನೋ ವರೀಸ್, ನೋವಿಲ್ಲ. ಯಾಕಂದ್ರೆ ಪುಷ್ಪ ನನಗೆ ಅಷ್ಟೊಂದಿಷ್ಟ ಆಗ್ಬಿಟ್ಲು. ಆಕಾಶ, ಅವಳು ನಿಂಗೆ ಅಷ್ಟೊಂದು ಇಷ್ಟನಾ? ಸಿಕ್ಕಾಪಟ್ಟೆ ಅಜ್ಜಿ. ನೀವು ಪುಷ್ಪನ ಫ್ಯಾಮಿಲಿಯಲ್ಲಿ ಸೇರಿಸ್ಕೊಂಡ್ರಿ, ನಾನು ನನ್ನ ಪ್ರಾಣದಲ್ಲಿ ಸೇರಿಸ್ಕೊಂಡೆ. ಈಗ ಪುಷ್ಪ ಅನ್ನೋ ಹೆಸರು ನನ್ನ ಕೈ ಮೇಲಷ್ಟೇ ಅಲ್ಲ, ನನ್ನ ಉಸಿರಲ್ಲೂ ಇದೆ. ಆಕಾಶ, ಈಗ ನಾನು ಆ ಹುಡುಗಿನ ಮರೆತು ಬಿಡು ಅಂದರೆ ನೀನೇನು ಮಾಡ್ತೀಯ? ಅಜ್ಜಿ, ಇಷ್ಟ್ರ ಮೇಲೆ ಮದ್ವೆ ಖರ್ಚು ಬೇಕಾಗಿಲ್ಲ,
ಸರಳವಾಗಿ ಅವರೇ ಮದುವೆ ಮಾಡ್ಕೊಂಡು ಹೋಗ್ತಾರಂತೆ. ನಾಳೆ ಬೆಳಗ್ಗೆ ಇಲ್ಲಿಗೆ ಬರ್ತಿದ್ದಾರೆ ನೋಡ್ಕೊಂಡು ಹೋಗಕ್ಕೆ. ಸರಿ, ಯಾರ ಗಂಡು ಅದು? ನಾಳೆ ಬೆಳಗ್ಗೆ ಬರ್ತಾರಲ್ಲ, ಅವಾಗ ನೀವೇ ನೋಡಿ. ನಿನ್ಗೇನು ಒಟ್ಟಿನಲ್ಲಿ ಪುಷ್ಪ ಚೆನ್ನಾಗಿರ್ಬೇಕು ತಾನೆ? ಇವಳು ಅವ್ರ ಮನೇಲಿ ಒಂದು ಕೆಲಸ ಮಾಡೋ ಹಾಗಿಲ್ಲ, ಗಂಡನ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಏನ್ರಿ ಅವಳ ಮುಖ ನೋಡ್ತಾ ಇದ್ದೀರಾ? ಪುಷ್ಪ ನೀನ್ ಊಟ ಮಾಡಮ್ಮ, ಒಟ್ಟಿನಲ್ಲಿ ಪುಷ್ಪಂಗ್ ಒಳ್ಳೇದಾಗ್ತಿದೆ. ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಅದ್ರಲ್ಲೂ ತಪ್ಪು ಹುಡುಕ್ತಿರಲ್ರಿ, ಏನ್ರಿ ನೀವು? ಅವರು ನಾಳೆ ಬೆಳಗ್ಗೆ ಬರ್ತಿದ್ದಾರೆ, ರೆಡಿ ಆಗಿ ಮನೇಲೇ ರೀ, ಎಲ್ಲೂ ಹೋಗ್ಬೇಡಿ. ಪುಷ್ಪ ಮುಖ್ಯವಾಗಿ ನೀನು ಚೆನ್ನಾಗಿ ರೆಡಿ ಆಗಿರು, ಸರಿನಾ? ನಾನು ಮೊಸರು ತಗೊಂಡ್ಬರ್ತೀನಿ. ಹಂಗೇಮ್ಮ, ಇದ್ದಕ್ಕಿದ್ದಂಗೆ ಇವ್ರಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಎಲ್ಲಿಂದ ಬಂತು? ದೇವ್ ತೋರಿಸೋ ದಾರಿನ ನಡೆಯೋದ್ ಬಿಟ್ಟು ಬೇರೆ ಏನು ಯೋಚನೆ ಮಾಡಬಾರ್ದಣ್ಣ. ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಸ್ವೀಕರಿಸ್ತಾ ಇದ್ದೆ, ಆದ್ರೆ ನಿಮ್ಮನ್ನ ಮನ್ಸಾರೆ ಇಷ್ಟಪಟ್ಟು ಸ್ವೀಕರಿಸಿದ್ದೀನಿ. ಏನಾಯ್ತ್ರಿ? ಐಸ್ ಇಟ್ರಲ್ಲ, ಥಂಡಿ ಆಯ್ತು. ಅರೆ, ನಾವು ಮುಂದಿನ ಜೀವನದ ಬಗ್ಗೆ ಪ್ಲಾನ್ ಮಾಡ್ತಾ ಇದೀವ. ಅತ್ತೆ, ಅಜ್ಜಿ ಒಪ್ಪಿರೋ ಯಾವುದೇ ಹೆಣ್ಣಿಗೆ ನಾನು ತಾಳಿ ಕಟ್ಟಕ್ಕೆ ರೆಡಿ ಅಂದ್ಮೇಲೆ ಸಂಬಂಧ ಕಟ್ಟೋದ್ರಲ್ಲಿ ಏನಿದೆ? ನಾನೇ ನೋಡ್ಕೊಂಡಿದ್ರು ಇಂಥ ಹುಡುಗಿನ ಚೂಸ್ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಫೋಟೋ ನೋಡಿದ ತಕ್ಷಣನೇ ಕಳೆದೋಗ್ಬಿಟ್ಟೆ. ನೋಡಿ ಅಜ್ಜಿ, ನಮ್ಮ ಇಡೀ ಕುಟುಂಬ ಯಾವ ದಾರಿಲಿ ಹೋಗಂತಿರೋ ಆ ದಾರಿಲಿ ಹೋಗೋಣ. ನಾನು ಫೈನಲಿ ಎಲ್ಲ ನಿಮ್ಮ ಗಿರ್ಜಾ, ಏನೇ ಇದು, ಇನ್ನೂ ಧೂಳು ಹೊಡಿತಾ ಕೂತಿದ್ಯಲ್ಲ, ಇದನ್ನೆಲ್ಲ ನಾನು ನೋಡ್ಕೋತೀನಿ. ನೀನ್ ಹೋಗಿ ಪುಷ್ಪನ್ ರೆಡಿ ಮಾಡಬಾರ್ದಾ? ಅಯ್ಯೋ, ಅವಳನ್ನ ರೆಡಿ ಮಾಡಕ್ಕೆ ಮಲ್ಲಿನ ಕಳಿಸಿದ್ದೆ. ಇರು, ರೆಡಿಯಾಗಿದ ನೋಡ್ಕೊಂಡ್ ಬರ್ತೀನಿ. ಹಾ ಸರಿ. ಮಲ್ಲಿ, ಪುಷ್ಪನ್ ರೆಡಿ ಮಾಡಿದಾಯ್ತೇನೆ? ಹಾ, ಪುಷ್ಪನ ರೆಡಿ ಮಾಡಿದ್ದಾಯ್ತು. ಅಯ್ಯೋ, ನನ್ನಮ್ಮ ಎಷ್ಟು ಮುದ್ದ ಕಾಣ್ತಿದ್ಯೆ, ನಂದೇ ದೃಷ್ಟಿ ತಾಗತ್ತರ ಇದೆ. ಓಹೋ, ಏನೇ ಗಿರ್ಜಾ ಈ ಓಡಾಟ? ಏನ್ರಿ, ಪುಷ್ಪಂಗ್ ಒಳ್ಳೇದಾಗ್ತಿದೆ ಅಂದ್ಮೇಲೆ ಇಷ್ಟು ಮಾಡಿದ್ರೆ ಹೇಗೆ? ನಲ್ಲಿ ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಬಿಡು. ಎಲ್ಲ ನನ್ನ ಕರ್ಮ, ನಾನೇನ್ ಮಾಡ್ಲಿ. ಬರೋದು ನನ್ನ ಅಭ್ಯಾಸ. ಅದ್ ಸರಿ, ಅದ್ ಸರಿ. ನಮ್ಮ ಅಣ್ಣಂದು ಟೈಮು ಅಂದ್ರೆ ಟೈಮು. ಅಣ್ಣ, ಇವ್ರು ನಂದು ಯಾರು? ಅಪ್ಪಣ್ಣ ಅಂತ. ನಮಸ್ಕಾರ. ಏ, ಅಪ್ಪಣ್ಣ ಯಾರು ಗೊತ್ತಿಲ್ಲ, ನನಗೆ ಚೆನ್ನಾಗಿ ಗೊತ್ತು. ನಾನು ಡಮುರುಗೇಂದ್ರ ಅಂತ, ಇವನು ನನ್ನ ಮಗ ಶಂಕರ. ನಾನು ಅಣ್ಣನ ಜೊತೆ ತಾಂಬೂಲ. ಏ ಪುಷ್ಪ, ಕಾಫಿ ತಗೊಂಬಾರೆ. ಏ ಮಲ್ಲಿ, ಈ ಕಡೆ ಬಾ, ಹೆಣ್ಣು ಯಾರು ಅಂತ ಗೊತ್ತಾಗಲ್ಲ, ಅದಕ್ಕೆ ಅಲಂಕಾರ ಮಾಡ್ಕೊಂಡಿರೋದು ನೋಡಿದ್ರೆ ಗೊತ್ತಾಗಲ್ವಾ ಹೆಣ್ಣು ಯಾರು ಅಂತ? ಅಚ್ಚರಿ ಅಚ್ಚರಿ, ನಮ್ಮ ಅಣ್ಣಂದು ಅದ್ದಿನ ಕಣ್ಣು. ಏ, ಓನ್ಕೆ ಸರಿಯಾಗಿರ್ಲಿ ಕಣ್ಲ, ಅದ್ದಿನ ಕಣ್ಣಲ್ಲ, ಮುದ್ದು ಮುದ್ದಿನ ಕಣ್ಣು. ಇತ್ತರಿ ಇತ್ತರಿ. ಮನೆ ಕೆಲಸ ಎಲ್ಲ ಬರುತ್ತಾ ಅಡಿಗೆ? ಅಯ್ಯೋ, ಇವಳು ಕೈ ರುಚಿ ಬಿಡಿ, ಒಂದ್ಸರ್ತಿ ತಿಂದ್ರೆ ಜೀವನ ಪೂರ್ತಿ ತಿನ್ಬೇಕು ಅನ್ಸುತ್ತೆ. ನಮ್ಮ ಅಣ್ಣ ಅಭಿರುಚಿಗಿಂತ ರುಚಿನ ಜಾಸ್ತಿ ಇಷ್ಟಪಡ್ತಾರೆ. ಪುಷ್ಪ, ಮದುವೆ ಆದ್ಮೇಲೆ ನನ್ನ ಮಗನ್ ಚೆನ್ನಾಗಿ ನೋಡ್ಕೊಬೇಕಮ್ಮ. ನಮ್ಮ ಅಣ್ಣಂಗೆ ಮಗ ಅಂದ್ರೆ ತುಂಬಾ ಕಾಳಜಿ. ಮತ್ತೆ ಹುಡುಗ ಏನು ಮಾತಾಡ್ತಾನೆ ಇಲ್ಲ? ಹುಡುಗ ಏನಾದ್ರು ಮಾತಾಡ್ಲಿ. ನನ್ನ ಮಗ ತುಂಬಾ ಮೌನ, ಅವ್ರ ಅಮ್ಮ ತೀರ್ಕೊಂಡ್ಮೇಲಂತೂ ಇನ್ನೂ ಮೌನ. ಮನೇಲಿ ಎಣ್ಲಿಕ್ಕಿಲ್ವಲ್ಲ ಅದಕ್ಕೆ. ಅಯ್ಯೋ ಪಾಪ. ಹಣ ಇದೆ, ಎಣ್ಣಿಲ್ಲ, ಹಾಗಂತ ಯಾರನ್ನ ಕಟ್ಕೊಂಡ್ಬಿಟ್ರೆ ಸಂಸಾರ ಸರಿ ಹೋಗಲ್ವಲ್ಲ? ನಿಜ. ಅದಕ್ಕೆ ಪುಷ್ಪನೇ ಸರಿಯಾದ ಹೆಣ್ಣು ಅಂತ ತೀರ್ಮಾನ ಮಾಡ್ಬಿಟ್ಟೆ. ಒಳ್ಳೇದಾಯ್ತು. ಅಪ್ಪಣ್ಣ, ನೀವೇನಾದ್ರೂ ಮಾತಾಡೋದಿದ್ರೆ ಈಗಲೇ ಮಾತಾಡ್ಬಿಡಿ, ಆಮೇಲೆ ಯಾವ ತೊಂದ್ರೆನೂ ಬರಬಾರ್ದು.
ನಂದೇನಿಲ್ಲ, ಗಿರ್ಜಾ ಎಲ್ಲ ಹೇಳಿದಾಳೆ. ಮದುವೆ ಆಗೋರು ಬೇಕಾದ್ರೆ ಮಾತಾಡ್ಕೊಳ್ಳಿ. ಅದಕ್ಕೇನತ್ತೆ, ನಾನ್ ರೆಡಿ. ನಮ್ಮ ಅಣ್ಣ ಯಾವಾಗ ರೆಡಿ? ರೀ ಡಮರುಗೇಂದ್ರ ಅವ್ರೆ, ನಾನ್ ಹೇಳಿದ್ದು ಮದುವೆ ಆಗ ಹುಡುಗ ಹುಡುಗಿ ಮಾತಾಡ್ಕೊಳ್ಳಿ ಅಂತ. ಹುಡುಗಿ ಪುಷ್ಪ ತಾನೆ? ಹೌದು. ಹುಡುಗ ಸರಿಯಾಗಿ ಹೇಳ್ದೆ ಸತ್ಯಮೂರ್ತಿ. ಅದೇ ನಾನೇನ್ ಹೇಳ್ದೆ? ಅದೇ ಈಗ ತಾನೇ ಹೇಳ್ದಿಲ್ಲ, ಬಯಸೋದು ಇಷ್ಟ ಪಡೋದು ಒಳ್ಳೇದು ಅಂತ. ಓ ಅದಾತೆ, ಈ ಧರಣಿ ಈ ಹೊಸ ಬಟ್ಟೆಗೆ 3,000 ಕೊಟ್ಟಿದ್ಲು, ಅದು ಜಾಸ್ತಿ ಆಯ್ತು ಅಂತ ಅವ್ರಮ್ಮ ಬೈತಿದ್ಲು, ಅದಕ್ಕೆ ಹೇಳ್ತಿದ್ದೆ ಇಷ್ಟಪಟ್ಟಿದ್ದನ್ನ 3,000 ಆಗಿ 30,000 ಆಗಿ ಕೊಂಡ್ಕೋಬೇಕು. ಈ ಜನ್ಮ ಇರೋದೇ ಬಯಸಿದ್ದನ್ನು ಕೊಂಡ್ಕೊಳ್ಳೋದಕ್ಕೆ, ಇಷ್ಟಕ್ಕೂ ನಮ್ಗೇನ್ ದುಡ್ಡಕ್ಕೆ ಬರವೆ. ಒಟ್ಟಿನಲ್ಲಿ ಬಯಸಿದ್ದು ಒಳ್ಳೇದು, ಒಳ್ಳೆ ಜಾಗಕ್ಕೆ ಸೇರ್ಬೇಕು ಅನ್ನೋದಷ್ಟೇ ಮುಖ್ಯ ಅಂತ ಬುದ್ಧಿ ಹೇಳ್ತಿದ್ದೆ ಅಷ್ಟೇ. ಎಂಥ ಅದ್ಭುತವಾದ ಮಾತು ಸತ್ಯಮೂರ್ತಿ. ಓತೆ, ನಾನು ಯಾವಾಗಲೂ ಅದ್ಭುತವಾದ ಮಾತನ್ನೇ ಹೇಳ್ತಾ ಇರ್ತೀನಿ. ಆದ್ರೆ ಏನ್ ಮಾಡೋದು, ನನ್ನ ಕರ್ಮ, ಯಾರು ಅದನ್ನ ಗಮನಿಸೋದು ಇಲ್ಲ, ಅಳವಡಿಸ್ಕೊಳ್ಳೋದು ಇಲ್ಲ. ನಾನು ಅದನ್ನ ಗಮನಿಸಿದ್ದೀನಿ, ಈ ಕ್ಷಣದಿಂದ ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೋತೀನಿ. ಧನ್ಯೋಸ್ಮಿ ಅತ್ತೆ, ಧನ್ಯೋಸ್ಮಿ. ನೇ ಅಂದ್ಮೇಲೆ ಕೇಳಿಸ್ಕೊಂಡೇನೆ ಅತ್ತೆ ಮಾತನ್ನ. ಈ ಮನೇಲಿದ್ದು ಏನ್ ದಬ್ಬಾಕಿದ್ದೀನಿ ದಬ್ಬಾಕಿದ್ದೀನಿ ಅಂತ ಕೇಳ್ತಿದ್ಯಲ್ಲ, ನೋಡು ನನ್ನ ಮಾತಿನ ಬೆಲೆ. ಕೊರಿತಿದ್ದ ತಲೆಗೆ ಸಮಾಧಾನ ತಂದು ಕೊಟ್ಟು ಪುಣ್ಯ ಸಿಗುತ್ತೆ ನಿಮ್ಗೆ ಸತ್ಯಮೂರ್ತಿ. ನನಗಿದು ಮುಂಚೆ ಹೊಳಿನೆ ಇಲ್ಲ. ನಮ್ಮ ಹತ್ರ ಎಷ್ಟೋ ಕೋಟಿ ದುಡ್ಡಿದೆ. ಒಳ್ಳೆ ಗುಣ ಇರೋ ಪುಷ್ಪನ ಈ ಮನೆಗೆ ಕರ್ಕೊಂಡು ಬರೋದಕ್ಕೆ 2 ಕೋಟಿ ದೊಡ್ಡದ? ನನ್ನ ಮೊಮ್ಮಗನ ಇಷ್ಟ ಈಡೇರಿಸೋದಕ್ಕೆ 2 ಕೋಟಿ ಕೊಡದೇ ಇರೋಷ್ಟು ಬಡವರ ನಾವು. ಏನಮ್ಮ ಹಾಗಂದ್ರೆ? ನೋಡೋ, ನಮ್ಮ ಮನೆಗೆ ಆಕಾಶನಿಗೆ ಇಷ್ಟ ಆಗಿರೋದು ಪುಷ್ಪ. ನಾಳೆ ಮದುವೆ ಆಗಿ ಅವ್ರು ಬದುಕಬೇಕಾಗಿರೋರು, ಅವ್ರ ಗುಣ ಮುಖ್ಯ. ಅಕ್ಕಪಕ್ಕದವ್ರ ಗುಣ ತಗೊಂಡು ನಾವ್ ಏನ್ ಮಾಡೋದು? ಅಯ್ಯೋ ಅತ್ತೆ ಬಿಡ್ತು ಅನ್ನಿ, ಪುಷ್ಪನ್ಗೆ ಅವಳ ಅಕ್ಕ ಗುಣನೇ ಬಂದ್ಬಿಟ್ಟಿದ್ರೆ ಗತಿ ಏನು? ನಾವು ಮೊದಲು ನೋಡಿದ್ದು ಇಷ್ಟಪಟ್ಟಿದ್ದು ಪುಷ್ಪನ, ಆಮೇಲೆ ತಾನೇ ಅವ್ರ ಮನೆಯವ್ರು ಬಂದಿದ್ದು. ಆದ್ರೂ ಈ ಪುಷ್ಪ ಈ ಕೊಳಕ್ ಮನಸ್ಸುಗಳ ಮಧ್ಯನೆ ಬೆಳೆದಿರೋ ಕೊಳಕ ಕೆಸರಲ್ಲಿ ತಾನೆ ಕಮಲ ಅರಳೋದು. ನೋಡು ಸತ್ಯಮೂರ್ತಿ, ನಮ್ಗೆ ಪೂಜೆಗೆ ಬೇಕಾಗಿರೋದು ಕಮಲ. ಆ ಕಮಲ ಎಲ್ಲಿರುತ್ತೆ? ಕೆಸರಲ್ಲಿರುತ್ತೆ. ಪೂಜೆಗೆ ಕಮಲ ತರ್ತೀವ ಕೆಸರು ತರ್ತೀವ? ಹಾಗಾದ್ರೆ ಅತ್ತೆ ಈಗ ಪುಷ್ಪನತ್ತಿಗೆ 2 ಕೋಟಿ ಕೊಡೋದು, ಆಮೇಲೆ ಪುಷ್ಪನ ಈ ಮನೆ ಸೊಸೆಯ ಕರ್ಕೊಂಡು ಬರೋದು. ಅತ್ತೆ ಅತ್ತೆ 2 ಕೋಟಿ ಅಂದ್ರೆ ತಮಾಷೆನ? ದುಡ್ಡಿಗೇನು ಬೆಲೆನೇ ಇಲ್ವಾ? ನೀನೇ ಹೇಳಿದೆಯಲ್ಲ ಸತ್ಯಮೂರ್ತಿ, ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಬೇರೆ ಮಾತು. ನಮ್ಮ ಹತ್ರ ದುಡ್ಡು ಇದೆಯಲ್ಲ, ಬಯಸಿದ್ದು ಒಳ್ಳೇದು ಒಳ್ಳೆ ಕಡೆ ಬಂದು ಸೇರೋದಷ್ಟೇ ಮುಖ್ಯ. ಒಟ್ಟಿನಲ್ಲಿ ಕತ್ಲ ಆವರಿಸಿದ ಮನಸ್ಸಿಗೆ ಬೆಳಕು ತೋರಿಸ್ಬಿಟ್ಟೆ ಸತ್ಯಮೂರ್ತಿ. ನಿನ್ನಿಂದಾಗೆ ಪುಷ್ಪ ಈ ಮನೆ ಸೊಸೆ ಆಗ್ತಿದ್ದಾಳೆ. ಅವಳು ಈ ಮನೆಗೆ ಬಂದ್ಮೇಲೆ ಅವಳ ಕೈಯಲ್ಲಿ ನಿನ್ಗೆ ಥ್ಯಾಂಕ್ಸ್ ಹೇಳಿಸ್ತೀನಿ. ದಾಕ್ಷಾಯಿಣಿ, ಆಕಾಶಂಗೆ ಫೋನ್ ಮಾಡಿ. ನೀನ್ ಮಾಡ್ತಿರೋ ಕೆಲಸ ನಿನ್ ಮನಸ್ಸಲ್ಲಿರೋ ವೇದನೆ ಹೇಳ್ತಾ ಇದೆ ತಂಗಿಮ್ಮ. ಅಣ್ಣ, ಮನೆಗೆ ಒಳ್ಳೇದಾಗ್ತಿರುವಾಗ ವೇದನೆ ಯಾಕಣ್ಣ ಇರುತ್ತೆ? ಏನ್ ಒಳ್ಳೇದಾಗ್ತಿದೆ ತಂಗಿಯಮ್ಮ? ನೀನ 2ನೇ ಮದುವೆಗೆ ಒಪ್ಪಿರೋದಾ? ಆ ವಯಸ್ಸು ಅದನ್ನ ಕೈ ಹಿಡಿಯ ಕೊಟ್ಟಿರೋದಾ? ಅಥವಾ ನಿಮ್ಮ ಮತ್ತೆ ಮಾತಕ್ಕೆ ಸರಿ ಅಂದಿರೋದಾ? ಇಲ್ಲಿ ಹಾಳಾಗ್ತಿರೋದು ನಿನ್ ಬಾಳು ಅನ್ನೋ ಪ್ರಜ್ಞೆ ಇದೆ ತಂಗಿಯಮ್ಮ ನಿನಗೆ? ಅಣ್ಣ, ಇದರಿಂದ ನಿನ್ ಸಂಸಾರ ಚೆನ್ನಾಗಿರುತ್ತೆ. ನನ್ ಸಂಸಾರ ಹೇಗಾದ್ರೂ ಹಾಳಾಗೋಗ್ಲಿ. ನೀನ್ ಅಣ್ಣ ನನ್ ಮಾತು ಕೇಳು, ನನ್ಗೆ ಈ ಮನೆ ಕೇವಲ ಮನೆ ಅಲ್ಲ. ನೀನು ಅದಕ್ಕೆ ಅಪ್ಪ ಅಮ್ಮನ ಸ್ಥಾನದಲ್ಲಿದ್ದೀರ. ನಾನ್ ಯಾರನ್ನೇ ಮದ್ವೆ ಆದ್ರೂ ನೀವಿಬ್ರು ಆಶೀರ್ವಾದ ಮುಖ್ಯ. ಆ ಆಶೀರ್ವಾದ ಈ ಮದ್ವೆಯಿಂದ ಸಿಗ್ತಾ ಇದೆ ಅಂದ್ಮೇಲೆ ನಾನು ಈ ಮದ್ವೆ ಆಗ್ತಿದ್ದೀನಿ ಅಷ್ಟೇ. ನಾನು ಹುಷಾರಾಗಿ ಹೋಗ್ಬಾ ಅಂತ ಆಶೀರ್ವಾದ ಮಾಡ್ಬೋದು ತಂಗಿಯಮ್ಮ, ಹಾಳಾಗೋಗು ಅಂತ ಆಶೀರ್ವಾದ ಮಾಡೋಕೆ ಹೇಗೆ ಸಾಧ್ಯ? ಏನೇ ಆದ್ರೂ ಹೇಗೆ ಆದ್ರೂ ಯಾವ್ದೋ ಒಂದ್ ರೂಪದಲ್ಲಿ ನಾನು ಇಲ್ಲಿಂದ ಹೋಗಿ ಹೋಗ್ತೀನಿ ಅಲ್ವಾ ಅಣ್ಣ. ಸಂತೋಷವಾಗಿ ಹೊರಟಾಗ ಸಮಸ್ಯೆ ಕಡಿಮೆ. ಅಯ್ಯೋ, ನನಗಾಗೋ ಸಮಸ್ಯೆ ನೀನ್ ಯಾಕೆ ನೋಡ್ತಿದ್ಯಾ? ಯಾಕಂದ್ರೆ ನಿನ್ನ ಅಣ್ಣ ಒಡ ಹುಟ್ಟೋನು ಒಡನಾಡಿ ಅಂದ್ಮೇಲೆ ನಾಡಿ ಕತ್ತರಿಸೋ ಕೆಲಸ ನಾನು ಮಾಡಬಾರ್ದಲ್ವಾ? ಹೊಪ್ಪಳು ಬಳ್ಳಿ ಕತ್ತರಿಸ್ಕೊಂಡ್ಮೇಲೆ ತಾಯಿಗೆ ಸುಖ, ಮದುವೆ ಆಗಿ ತವ್ರಿನ ಬಳ್ಳಿ ಕತ್ತರಿಸ್ಕೊಂಡು ಹೋಗೋ ಪ್ರತಿ ಹೆಣ್ಣು ನೋಡ್ಬೇಕಾಗಿರೋದು ತವ್ರಿನ ಸುಖ. ಬಿಟ್ಟು ಹೋಗೋ ಕಡೆ ಬಂಧುತ್ವ ಇಟ್ಟು ಹೋಗೋ ಈ ಅವಕಾಶನ ಭಾವನೆಲ್ ಕಟ್ಟಾಕ್ಬೇಡ ಅಣ್ಣ. ಇನ್ನು ಇದ್ರ ಬಗ್ಗೆ ಜಾಸ್ತಿ ಮಾತು ಬೇಡ. ಕರ್ಮ ತಂಗಿಯಮ್ಮ ಇದು. ಅಪ್ಪ ಅಮ್ಮ ನಿನಗೆ ಒಳ್ಳೆ ಬುದ್ಧಿ ಕಲ್ಸಿದ್ರೆ ಹೊರತು ಕೆಟ್ಟದಿನ ವಿರೋಧ ಬುದ್ಧಿ ಕಲ್ಸಿಲ್ವಲ್ಲಮ್ಮ. ಆ ಗಿರ್ಜಾ ನಿನ್ ಮೇಲಿನ ದ್ವೇಷಕ್ಕಿದ್ದಲ್ಲ ಮಾತಿದ್ದಾಳಮ್ಮ,
ಅವಳ ವಿರುದ್ಧ ತಿರುಗಿ ಬೀಳುತ್ತೆ ಚೂರಾದ್ರೂ ನೀನು ಗೆದ್ದಿದ್ರೆ. ಇವತ್ತು ಅವನ ವಿರುದ್ಧ ತಿರುಗಿ ಬೀಳ್ತಾ ಇದ್ದೆ, ಆಗ ಅವನ್ನೇ ಏನೋ ತಡೀತಾ ಇದ್ದೆ. ಚಾಚಿರೋ ಬಾಕ್ಸ್ ಅಲ್ಲಿ ಬೇಕಾಗಿರೋದು ಬೀಳಲ್ಲ ಅಣ್ಣ, ಬರದೇ ಭಾಗ್ಯ. ಆಕಾಶ್ ಏನೋ ಮಾಡ್ತಿದ್ಯಾ, ಏನಾಯ್ತು? ನಮ್ಮ ಮನೆಯವ್ರು ವಿಡಿಯೋ ಕಾಲ್ ಕಾಯ್ತಿದ್ದೀನಿ ಅಂತ ಮೆಸೇಜ್ ಮಾಡಿದ್ದಾರೆ ಕಣೋ. ಅದಕ್ಕೆ ವಿಡಿಯೋ ಕಾಲಲ್ಲಿ ಮುಖಾನು ಕಾಣಿಸುತ್ತಲ್ವೇನೋ. ಹೋದ ಸರ್ತಿ ಬೇಕು ಅನ್ನೋ ನಾನು, ಬೇಡ ಅನ್ನೋ ನನ್ನ ಗಂಡ ಇದ್ದಿದ್ರಿಂದ ಸ್ವಲ್ಪ ಇರ್ಸುಮುಸು ಆಯ್ತು. ಏನು ಅನ್ಕೋಬೇಡಿ ಪಾಪ, ನಿಮ್ಮನ್ನು ಅಷ್ಟು ದುಡ್ಡು ಕೊಡ್ಬೇಕಲ್ಲ ಅನ್ನೋ ಪ್ರಶ್ನೆ, ಪುಷ್ಪನ್ ಬಿಡ್ಬೇಕಲ್ಲ ಅನ್ನೋ ಆತಂಕ, ಅದೆಲ್ಲ ನಂಗೂ ಅರ್ಥ ಆಗುತ್ತೆ. ನೆನ್ನೆ ನೆನ್ನೆಗೆ ಅಂತ ಬಿಟ್ಬಿಡ್ಬೇಕು. ನಿಜ ಗಿರಿಜಾ, ಮೊದ್ಲು ಊಟ ಮಾಡ್ತೀಯಾ? ಅಯ್ಯೋ, ವ್ಯವಹಾರಕ್ಕೆ ಅಂತ ಬಂದಳು, ಊಟ ಮಾಡಕ್ ಆಗತ್ತ ಸದಾಮ? ಇಷ್ಟಕ್ಕೂ ಬೀಗ್ರ ಮನೆಯಲ್ಲಿ ಮದ್ವೆಗ್ ಮುಂಚೆ ಊಟ ಆಯ್ತು ಅಂದ್ರೆ ಸಂಬಂಧ ಸಾಯ್ತು ಅನ್ನೋ ಮಾತಿದೆ. ಕೊಡೋದ್ ಕೊಟ್ಬಿಡಿ, ಕೊನೆ ಬಸ್ ಹತ್ಕೊಂಡು ಹೊರಟೋಗ್ಬಿಡ್ತೀನಿ. ಯಾಕೆ ಮುಖ ಹಾಗೆ ಮಾಡ್ತೀರಾ? ಓ, ನಾನು ಸೆಟ್ಲು ಅಂದಿದ್ದಕ್ಕೆ ಬೇಜಾರಾಯ್ತಾ? ಜೀವನ ಸೆಟ್ಲ್ ಆಗ್ಬೇಕು ಅಂದ್ರೆ ಬೇಜಾರಾಗಲ್ಲ, ದುಡ್ಡು ಸೆಟ್ಲ್ ಆಗ್ಬೇಕು ಅಂದ್ರೆ ಬೇಜಾರಾಗುತ್ತೆ ಅಲ್ವಾ? ಯೋಚನೆ ಮಾಡ್ಬೇಡ ಗಿರ್ಜಾ, ಬಾಕಿ ದುಡ್ಡನ್ನ ಮದ್ವೆಯನ್ನ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಕೊಡ್ಲೇಬೇಕಲ್ಲ, ಇಲ್ಲಾಂದ್ರೆ ಮದ್ವೆ ನಡಿಬೇಕಲ್ಲ. ಇರ್ಲಿ ಇರ್ಲಿ, ಮಿಕ್ಕಿದ್ ಒಂದ್ ಕೋಟಿ ತಾಳಿ ಕಟ್ಟಕ್ಕೂ ಮುಂಚೆ ಕೊಡ್ತೀರಾ ತಾನೇ? ಮಾತಕ್ ತಪ್ಪಾರ್ದು. ಕೊಟ್ಟ ಮಾತು ತಪ್ಪು ಮನೆತನ ಅಲ್ಲ ನಮ್ದು. ಆಯ್ತು ಆಯ್ತು, ಕೇಳ್ಕೊಂಬಿಡ್ಬೇಕಲ್ವಾ? ಏನಣ್ಣ ವಿಡಿಯೋ ಮಾಡ್ತಿದ್ದೀರಾ? ನಿನಗೆ ದುಡ್ಡು ಕೊಟ್ಟಿದ್ದಕ್ಕೆ ನಮ್ಗೆ ಸಾಕ್ಷಿ ಬೇಕಲ್ಲಪ್ಪ. ಓ, ನಂಗೂ ಒಂದು ಕಾಪಿ ಕಳಿಸ್ಬಿಡಿ, ಬೇಕಾಗುತ್ತೆ. ಏನ್ ಮಾಡ್ತಿದ್ಯಾ ಗಿರ್ಜಾ? ಕೊಟ್ಟಿರೋ ದುಡ್ಡು ಕರೆಕ್ಟಾಗಿದೆಯಲ್ಲ ಅಂತ ಎಣಿಸ್ತಾ ಇದ್ದೀನಿ ಅಮ್ಮ. ಒಂದ್ 2,000 ಹೆಚ್ಚು ಕಡಿಮೆ ಆದ್ರೂ ಇಲ್ಲೇ ಸರಿ ಮಾಡ್ಕೋಬಹುದು. ಹಾಯ್ ಪುಷ್ಪ, ಗೊತ್ತು ನಿಮಗ್ ನನ್ ಮೇಲೆ ಕೋಪ ಬಂದಿದೆ ಅಂತ. ಮನೆಯವ್ರು ನಿಮ್ಮನ್ನ ಮರ್ತು ಬಿಡು ಅಂದ ಕ್ಷಣದಿಂದ ಒಂದು ಮಾತು ಕೇಳದೆ ನಿಮ್ಮನ್ನ ಮನಸ್ಸಿಂದ ತೆಗೆದುಹಾಕೋ ಪ್ರಯತ್ನ ಮಾಡಿದೆ ಅಲ್ವಾ? ಮಾಡಬಾರ್ದಿತ್ತು, ಬಟ್ ಮಾಡಿದ್ ಸತ್ಯ. ಆದ್ರೆ ಕಿತ್ತಾಕೋಕ್ ಆಗಿಲ್ಲ ಅನ್ನೋದು ಸತ್ಯ ಪುಷ್ಪ. ನೋಡಿ, ನಿಮ್ ಹೆಸರು ಅಳ್ಸಕ್ ಆಗ್ಲಿಲ್ಲ, ನನ್ ದುಃಖ ತಡಿಯಕ್ ಆಗ್ಲಿಲ್ಲ, ನಾನಾಗೇ ಇರ್ಲಿಲ್ಲ. ಈ ಪ್ರಾಸೆಸ್ ಅಲ್ಲಿ ಅರ್ಥ ಆಗಿರೋದು ಒಂದೇ ಸತ್ಯ ರೀ, ನಿಮ್ಮನ್ ಬಿಟ್ಟು ನನಗೆ ಇರಕ್ಕಾಗಲ್ಲ, ನೀವಿಲ್ದೆ ನಾನಿಲ್ಲ. ಫೈನಲಿ ನನ್ನ ದುಃಖಕ್ಕೊಂದು ಸಂತೋಷದ ಸಮಾಧಾನ. ಇದೆಲ್ಲ ನಮ್ಮ ಮನೆಯವ್ರು ಮಾಡಿದ ತಮಾಷೆ. ಒಂದಂತೂ ಸತ್ಯ ರೀ, ನಮ್ಮ ಮನೆಯವ್ರು ಮುಖ್ಯ ಅಂತ ನಿಮ್ಮನ್ ಬಿಡಕ್ಕೆ ರೆಡಿಯಾಗಿದ್ದೆ. ಆಮೇಲೆ ನನ್ನ ಕಣ್ಣೀರ್ ಬಂದು ಹೇಳ್ತು ನೀವು ಅವರಷ್ಟೇ ಮುಖ್ಯ ಅಂತ. ಸಾರಿ, ಈ ನೋವನ್ನು ನಿಮಗೆ ಫೋನ್ ಮಾಡೋ ಪ್ರಯತ್ನನೇ ಮಾಡಿಲ್ಲ. ಈಗ ಮನ್ಸಾರೆ ಮಾತಾಡ್ಬೋದು, ಮಾಡ್ತೀನಿ. ಬೇಗ ಮಲ್ಕೋ ಮೀನು, ಬೆಳಿಗ್ಗೆ ಬೇಗ ಎದ್ದು ಸ್ಕೂಲಿಗೆ ಹೋಗ್ಬೇಕು. ಆಯ್ತತ್ತೆ. ಅಪ್ಪ ಬಂದ್ರು ಅನ್ಸುತ್ತೆ. ನನ್ನ ಅಪ್ಪಂಗ್ ಊಟ ಬಡಿಸಿ ಪಾತ್ರೆ ಎಲ್ಲ ತೊಳೆದಿಟ್ಟು ಬರ್ತೀನಿ, ಅಷ್ಟ್ರಲ್ಲಿ ನೀನ್ ಮಲ್ಗಿರ್ಬೇಕು ಆಯ್ತಾ? ಹಾ, ಬಂದೆ ಅಣ್ಣ. ಏ ಗಿರ್ಜಾ, ಎಲ್ಲಿದ್ಯಾ? ಇವತ್ತು ಯಾರಲ್ಲ ಒಂದು ಸಿನಿಮಾ ನಾನೇ ಹೇಳ್ಬೇಕು, ಎಲ್ಲಿದ್ಯಾ? ಅಣ್ಣ, ಯಾಕೆ ಹೀಗಾಡ್ತಿದ್ಯಾ? ಕೊಂಡು ಬೇರೆ ಬಂದಿದ್ಯಾ? ಏನಾಯ್ತು? ಈಗ ಏನಾಗಿದ್ಯಾ ಅದು ಬದಲಾಗ್ಬೇಕು. ಅಲ್ಲೇವರೆಗೆ ಈ ಅಪ್ಪಣ ಸುಮ್ಮನಿರಲ್ಲ. ಏ ಗಿರ್ಜಾ, ಎಲ್ಲಿದ್ಯಾ? ಏ ಗಿರ್ಜಾ, ಅಣ್ಣ ಯಾಕೆ ಕುಡ್ಕೊಂಡು ಬಂದಿದ್ಯ? ಏನಾಯ್ತು? ಹೌದು, ನಾನು ಕುಡ್ಕೊಂಡು ಬಂದಿದ್ದೀನಿ, ಕಂಚು ಮೂರ್ತಿ ಕುಡ್ಕೊಂಡು ಬಂದಿದ್ದೀನಿ. ಏನು ಹೇಳು, ನಿಮ್ಮತ್ರ ಎಲ್ಲೇ? ಅಕ್ಕಿ ತವ್ರಿಗೆ ಹೋಗಿದ್ದಾರೆ, ನಾಳೆ ಬರ್ತಾರಂತೆ. ನೀನು ಯಾಕಂತೆ? ಇಲ್ಲೇ ಇದ್ರೆ ಈ ಅಪ್ಪಣ್ಣ ಬರ್ಸ್ ತಾಯಿಸ್ಬಿಡ್ತಾರೆ ಅಂತನಾ? ಸರಿ, ಅವ್ರಿಗೆ ಮನೆಗೆ ಹೋಗೋಣ. ಯಾಕೆಲ್ಲ ಆಡ್ತಾ ಇದೀಯ? ಕುಡ್ಕೊಡ್ಬೇಕು, ಯಾಕೆ ಶುರು ಮಾಡ್ಕೊಂಡಿದ್ಯಾ ನೀನು? ಏನ್ ಮಾಡ್ಲಿ ತಂಗಿಯಮ್ಮ, ಅದೇನ್ ಮಾಡ್ಲಿ? ನಿನ್ ಜೀವನ ಹೇಗೆ ಹಾಳಾಗಿ ಹೋಗ್ತಿರ್ಬೇಕಾದ್ರೆ ನಾನ್ ಮಾತ್ರ ಹೇಗ್ ನೆಮ್ಮದಿಯಾಗಿರ್ಲಿ? ನೆಮ್ಮದಿ ಅಲ್ಲ ಅಣ್ಣ, ಕುಡಿಯೋದ್ರಿಂದ ಸಂಸಾರ ಹಾಳಾಗುತ್ತೆ. ಅಭ್ಯಾಸ ಇಲ್ದೆ ಅವಳು ನಮ್ ಸಂಸಾರ ಹಾಳು ಮಾಡ್ತಿಲ್ವಾ? ನಿನ್ ಜೀವನ ಹಾಳು ಮಾಡ್ತಿಲ್ವಾ? ಇವತ್ತು ನಾನು ಕುಡ್ಕೊಂಡ್ ಬರೋಕೆ ಕಾರಣ ಇದೆ.
ಇವತ್ತಿಗೆ ಮುಂದೆ ಮಾತಾಡೋಕ್ಕೆ ನಂಗೆ ಧೈರ್ಯ ಸಾಲ್ತಿರ್ಲಿಲ್ಲ, ಧೈರ್ಯ ಬರಲಿ ಅಂತಲೇ ಕುಡ್ಕೊಂಬಂದಿದ್ದೀನಿ. ಆದರೆ ಇವತ್ತು ಅವಳೇ ಇಲ್ಲ. ಆದರೆ ಆ ವಯಸ್ಸಾದವನ ಜೊತೆ ನಿನ್ನ ಮದುವೆ ಆಗ್ಬಾರ್ದು ತಂಗಿಯಮ್ಮ. ನೀನು ಬಂಗಾರ ತಂಗಿಯಮ್ಮ, ಬಂಗಾರ. ಬಂಗಾರ ಹಾಳಾಗೋಗ್ಲಿ ಅನ್ನೋ ಅಷ್ಟು ಕಟ್ಗ ನಿಮ್ಮ ಅಣ್ಣ ಅಲ್ಲಮ್ಮ.